ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನೋಡಿ ಏನಪ್ಪ ಏನೋ ಅಂಗಡಿಗೆಲ್ಲ ಇಟ್ಬಿಟ್ಟಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಇಲ್ಲ ಇದು ನಿಮಗಾಗೆ ಯಾವ ರೀತಿ ಮಾಡ್ಕೋಬೇಕು ಏನು ಯಾವ್ಯಾವುದು ಏನೇನು ಅನ್ನೋದು ತಿಳಿಸ್ಬೇಕು ಅನ್ನೋದು ಕಳೆದ ವೀಡಿಯೋದಲ್ಲಿ ನಾನು ಮಹಾಲಕ್ಷ್ಮಿನ ಯಾವ ರೀತಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಉಳಿಸ್ಕೋಬೇಕು ಅನ್ನೋದು ನಾನು ಹೇಳಿದ್ದೆ ಮತ್ತು ಲಕ್ಷ್ಮಿ ಬಂದ ಮೇಲೆ ಅವಳಿಗೆ ಸುವಾಸನೆ ಆಗಿರೋದು ಏನಾದರೂ ಒಂದು ಕೊಡಬೇಕಲ್ವಾ ಸುವಾಸನೆ ಸುವಾಸನೆಯಾಗಿರೋದನ್ನೆಲ್ಲ ಮನೆಗೆ ಹಾಕಿ ಮನೇಲಿರೋವಂಥ ನೆಗೆಟಿವ್ ಹೊರಗೆ ಕಳಿಸಿ ಅವಳನ್ನ ಸ್ಥಿರವಾಗಿ ಕುತ್ಕೋಬೇಕು ಅಂದರೆ ಕೆಲವೊಂದು ಧೂಪಗಳು ಮುಖ್ಯ ವಾರದಲ್ಲಿ ಮಂಗಳವಾರ ಅಥವಾ ಶುಕ್ರವಾರದಲ್ಲಿ ಕೆಲವು ಧೂಪಗಳು ಹಾಕ್ತೀವಿ ನಾವು ಆ ಧೂಪಗಳಿಗೆ ನಾನು ಯಾವ್ದ್ಯಾವುದು ಅಂತ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದಾವುದು ನೀವೆಲ್ಲ ಮಾಡ್ಕೋಬೋದು ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದು ಇಲ್ಲಿ ವಿವರಣೆಯಾಗಿ ಇದ್ದೀನಿ ವೀಕ್ಷಕರೇ ನೀವು ಇದನ್ನು ನೋಡಿ ನೋಡಿ ಇದು ಬಂದು ಎಡಮುರಿ ಬಲಮುರಿ ಗೊತ್ತಿದೆ ಅನಿಸುತ್ತೆ ನಿಮಗೆ ನೋಡಿದ್ದೀರಾ ಎಡಮುರಿ ಬಲಮುರಿ ಮತ್ತು ಇಲ್ಲಿ ಇಡಕ್ಕೆ ಜಾಗ ಆಗಿಲ್ಲ ಅಂತ ನಾನು ಸ್ವಲ್ಪ ಇದರಲ್ಲೇ ಇಟ್ಟಿದ್ದೀನಿ ಮತ್ತು ನೋಡಿ ಇದು ಯಾಲಕ್ಕಿ ಯಾಲಕ್ಕಿ ಮತ್ತು ಲವಂಗ ಯಾಲಕ್ಕಿ ಲವಂಗ ಎಲ್ಲ ಇದೆ ಕೆಲವೊಂದು ಧೂಪಗಳನ್ನ ನೀವು ಮಾಡ್ಕೋಬೇಕು ಅಂದರೆ ಧೂಪಕ್ಕೆ ಹಾಕೋವಂಥದ್ದು ನಾವು ನೀವು ಅಂಗಡಿಯಲ್ಲಿಂದ ತಂದು ನೀವು ಹಾಕ್ಕೊಳ್ತೀರಲ್ಲ ಸಾಂಬ್ರಾಣಿ ಅಂತ ಅದು ಕೆಮಿಕಲ್ ಹಾಕಿ ಅದರೊಳಗೆ ಎಲ್ಲ ಹೊಗೆ ಬಂದು ನಿಮಗೂ ಆರೋಗ್ಯ ಕೆಟ್ಟೋಗುತ್ತೆ ಗಂಟ್ಲೆಲ್ಲ ಒಂದು ಥ್ರೋಟಿ ಇನ್ಫೆಕ್ಷನ್ ಆಗೋಗುತ್ತೆ ಅದು ವಿಪರೀತ ಹೊಗೆ ತುಂಬಿಕೊಂಡಾಗ ಗಂಟ್ಲಲ್ಲಿ ನಮಗೇ ಒಂಥರ ಕಿಚ ಶುರುವಾಗುತ್ತೆ ಹಂಗಾಗಿ ಅದು ನಾವು ಮನೇಲೇ ಸ್ವಂತ ಮಾಡ್ಕೋಬೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಅದನ್ನು ನೀವು ನಿಭಾಯಿಸ್ಬೋದು ವೀಕ್ಷಕರೇ ನೀವು ಅತಿಯಾಗ ಮಾಡ್ಕೊಳ್ಳೋದ್ಕಿಂತ ಅವಾಗ ಅವಾಗೆ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಎಲ್ಲ ಒಂದು ವಾರಕ್ಕಾಗೋಷ್ಟು ಸ್ವಲ್ಪ ಸ್ವಲ್ಪವಾಗಿ ಮಾಡ್ಕೊಬೋದು ನೀವು ಅದಕ್ಕಾಗಿ ನಾನು ತೋರಿಸ್ತಾ ತೋರಿಸ್ತಾ ಇದ್ದೀನಿ ನಾನೀಗ ಏನೇನು ಹೇಳಿದ್ದೀನಿ ಎಡಮುರಿ ಬಲಮುರಿ ಏಲಕ್ಕಿ ಲವಂಗ ಏಲಕ್ಕಿ ಲವಂಗ ತೋರಿಸ್ತೀನಿ ನೋಡಿ ಕಮಲದ ಬೀಜ ಕಮಲದ ಬೀಜ ಮತ್ತು ಕರ್ಪೂರ ಪಚ್ ಕರ್ಪೂರ ಅಥವಾ ಪ ಕರ್ಪೂರ ಯಾವುದಾದ್ರು ನಾನು ನಾನಿಲ್ಲಿ ಮಾಮೂಲಿಯಾಗಿ ಕರ್ಪೂರ ಹಾಕ್ಕೊಂಡಿದ್ದೀನಿ ಕಮಲದ ಬೀಜ ತೊಗೊಂಡಿದ್ದೀನಿ ನೋಡಿ ಇದು ಲಾವಂಚ ಲಾವಂಚ ಎಲ್ಲ ಗ್ರಂಥಿಗಳು ಸಿಗೋರೋದ್ರಿಂದ ಹಿಂಗೆ ಲಾವಂಚ ಏನೋ ಪರಿಚಯ ಇದೆ ಅನಿಸುತ್ತೆ ನನಗೆ ಗೊತ್ತು ಇದು ಇದು ಲಾವಂಚ ಮತ್ತು ಈ ಬಿರಿಯಾನಿ ಎಲೆ ಅಂತ ಹೇಳ್ತಾರೆ ನೋಡಿ ಬಿರಿಯಾನಿ ಎಲೆ ಮರಾಠಿ ಮಗ್ಗು ಬಿರಿಯಾನಿ ಎಲೆ ಅಂತ ಬರುತ್ತಲ್ವಾ ಹಾಂ ಅದು ಇದು ಮಾಮೂಲಿ ಇದು ಬಜೆ ಬಜೆ ಇದು ಮತ್ತು ಇದು ಬಂದು ಇದನ್ನು ಸೋಂಬ್ರಾಣಿ ಕಡ್ಡಿ ಅಂತನೂ ಅಂತಾರೆ ದೇವದಾರು ಕಡ್ಡಿ ಕಡ್ಡಿ ಅಂತ ಕೂಡ ಅಂತಾರೆ ಇದು ಸುಮ್ಮನೆ ಬೆಂಕಿಲಿ ಸುಮ್ಮನೆ ಹಿಂಗೆ ಸು ಇಕ್ಕಿದ್ರೆ ಸಾಕು ಹತ್ಕೊಂಡ್ಬಿಡುತ್ತೆ ಒಳ್ಳೆ ಪೆಟ್ರೋಲ್ ಕಡ್ಡಿ ಥರ ಹತ್ಕೊಂಡ್ಬಿಡುತ್ತೆ ಇದು ಇದು ಇದನ್ನು ತೊಗೊಂಡು ದೇವದಾರು ಅಥವಾ ಸೋಂಬ್ರಾಣಿ ಕಡ್ಡಿ ಇದನ್ನು ಸಣ್ಣ ಸಣ್ಣ ಚೂರು ಚೂರು ಮಾಡ್ಕೋಬೇಕಾಗುತ್ತೆ ನಾನು ಫಸ್ಟು ಏನೇನು ಬೇಕು ಅಂತ ವಿವರಿಸ್ತೀನಿ ತದನಂತರ ಅದನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ ನೋಡಿ ಇದು ಬಂದು ಮಯೂರಶಿಕೆ ಇದು ಬಂದು ಮೈರಸಿಕೆ ಗೊತ್ತಾಗಿದೆ ಅನ್ಸ್ತಿದೆ ಮತ್ತು ಜಟಮಾಸಿ ಇದು ಜಟಮಾಸಿ ಗ್ರಂಥಿ ಇದೆಲ್ಲ ಗ್ರಂಥಿಕೆ ಅಂಗಡಿಲಿ ಸಿಗೋ ಅಂಥದ್ದೇ ಇದು ಇದು ಗುಗ್ಗುಳ ಅಂತಾರೆ ಅಥವಾ ಹಾಲ್ಮಡ್ಡಿ ಇದನ್ನೆಲ್ಲ ಮೊದಲು ಬಾಣ ಹಾಕೋ ಹಾಲುಮಡ್ಡಿ ಅಂತ ಹೇಳ್ತಾಯಿದ್ರು ಈಗ ಹೊಸ ಹೊಸ ಇದು ಇದು ಬಂದು ಈ ರೀತಿ ಬರುತ್ತೆ ಇದು ಗುಬ್ಬಳ ಅಥವಾ ಹಾಲ್ಮಡ್ಡಿ ಇದು ಮತ್ತು ಇದು ಸಾಂಬ್ರಾಣಿ ಇದು ನಾನು ಪೂರ್ತಿ ಒಂದು ಇದರಲ್ಲಿ ಈ ಥರನೇ ತರಿಸಿದೀನಿ ವರ್ಜನಾಗಿ ಬರುತ್ತೆ ಕಪ್ಪು ಸಾಂಬ್ರಾಣಿ ಅಂತ ಬರುತ್ತೆ ಈ ರೀತಿ ನೋಡಿ ನಾನು ಇದನ್ನು ಅರ್ಧ ಕಟ್ ಮಾಡಿದ್ದೀನಿ ಇನ್ನು ಅರ್ಧ ಇದೊಳಗೆ ಇಟ್ಟಿದ್ದೀನಿ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ ಅದಕ್ಕೆ ನನಗೆ ಜಾಸ್ತಿ ಬೇಕಾಗುತ್ತೆ ನಾನು ಎಲ್ಲ ಕೆ ಜಿಲಿ ತೊಗೊಳ್ತೀನಿ ನೋಡಿ ಇದು ಸೋಂಬ್ರಾಣಿ ಇದು ಬಂದು ತಾಮ್ರಶಕೆ ತಾಮ್ರಶಕೆ ಈ ಕಡ್ಡಿಗಳೆಲ್ಲ ತಾಮ್ರವಾಗಿ ಕಾಣುತ್ತೆ ನೋಡಿ ಇದು ತಾಮ್ರಶಿಕೆ ಮತ್ತು ಜಾಕಾಯಿ ಮತ್ತು ಇದು ಜಾಪತ್ರೆ ಇದ್ರದ್ದೂ ನೋಡಿದಿರಲ್ವಾ ಜಾಪತ್ರೆ ಜಾಕಾಯಿ ಜಠಮಾಸಿ ಇದು ಎಲ್ಲ ನೋಡಿದ್ದೀರಾ ಇದನ್ನೆಲ್ಲ ತಗೋಬೇಕು ವೀಕ್ಷಕರೇ ಈಗ ಅದನ್ನೆಲ್ಲ ನೋಡಿದ್ದೀರ ವಸ್ತುಗಳನ್ನೆಲ್ಲ ಪರಿಚಯ ಮಾಡಿಕೊಟ್ಟಿದ್ದೀನಿ ಈಗ ಇದನ್ನ ಯಾವ ರೀತಿ ತಯಾರು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದು ನಾನು ನೋಡಿ ಇಲ್ಲಿ ಗಂಧದ ಮರದ ಈ ಥರ ಕೊರಡು ಇದ್ದರೆ ನಿಮ್ಮ ಹತ್ರ ಇದನ್ನು ಸಣ್ಣ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ನೀವು ಇದನ್ನೇನು ಪುಡಿ ಮಾಡೋಕ್ಕಾಗಲ್ಲ ನೀವು ಸಣ್ಣ ಸಣ್ಣದಾಗ ಚಕ್ಕೆ ಥರ ಸಣ್ಣ ಸಣ್ಣ ಇದು ಮಾಡಿ ಧೂಪ ಹಾಕ್ಬೇಕಾದ್ರೆ ಆ ಸಣ್ಣ ಸಣ್ಣ ಎರಡು ಚಕ್ಕೆ ಹಾಕಿದ್ರೆ ಸಾಕು ಇದು ನನ್ನ ಹತ್ರ ವರ್ಜೆ ಇರೋದರಿಂದ ಇಕ್ಕಿದ್ದೀನಿ ಅದು ಏನು ನಿಮ್ಮ ಹತ್ರ ಸಿಕ್ಕಲಿಲ್ಲ ಅಂದರೆ ನೋಡಿ ಅಮೆಝಾನಲ್ಲಿ ಸಿಗುತ್ತೆ ಇದು ಸ್ಯಾಂಡಲ್ವುಡ್ ಅದೇ ಈ ಗಂಧದ ಪೌಡ್ರು ಅಮೆಝಾನಲ್ಲಿ ಸಿಗುತ್ತೆ ನಾನು ಅಮೆಝಾನ್ ತರಿಸಿದ್ದು ಇದನ್ನು ಇದು ಈ ರೀತಿ ಸಿಕ್ಕುತ್ತೆ ನಿಮಗೆ ಆ ರೀತಿ ಇದನ್ನು ಏನು ಪೌಡ್ರ್ ಮಾಡಿ ಲಾಸ್ಟ್ಗೆಲ್ಲ ಮಾಡಾದ್ಮೇಲೆ ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೋದು ನೀವು ಮಿಕ್ಸ್ ಮಾಡ್ಕೋಬೋದು ಶೇಕರೆ ಈಗ ಇದನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು ಇದನ್ನ ಯಾವ್ಯಾವುದು ಅಂತ ನಿಮಗೆಲ್ಲ ಹೆಸ್ರಲ್ಲಿ ಹೇಳಿದ್ದೀನಿ ಈಗ ಇದನ್ನು ಯಾವ್ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದು ಇದನ್ನೆಲ್ಲ ನೋಡಿ ಸಣ್ಣ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದು ಜಟಮಾಸಿ ಮೈರಿಗೆ ಇವೆಲ್ಲ ಸ್ವಲ್ಪ ಇದಕ್ಕೆ ಸಿಕ್ಕಲ್ಲ ಇವು ಅವನ್ನೆಲ್ಲ ಸಣ್ಣ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ಸಣ್ಣಗೆ ಒಂದು ಏನಾದರೂ ತೊಗೊಂಡು ಸಣ್ಣ ಚಾಕು ಕುಡಿ ಏನೋ ತೊಗೊಂಡು ಸಣ್ಣದಾಗಿ ಹೆಚ್ಕೋಬೇಕು ಹೆಚ್ಕೊಂಡು ಸ್ವ ಸ್ವಲ್ಪವಾಗಿ ನೀವು ಈ ನೋಡಿ ಇದೆಲ್ಲ ಲಾಸ್ಟಲ್ಲಿ ಹಾಕ್ಕೋಬೇಕು ಇದೆಲ್ಲ ಸ್ವಲ್ಪ ಪೌ ಇದ್ರಾಗ ಸ್ವಲ್ಪ ಕಷ್ಟ ಇದೆ ಇವು ಅಂಥದನ್ನ ನೋಡ್ಕೊಂಡು ನೀವು ಸ್ವಲ್ಪ ನೋಡ್ಕೊಂಡು ಅದನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಈ ಒಳಕಲ್ಲು ಬರುತ್ತೆ ನೋಡಿ ಆಗಿನ ಕಾಲದ ಒಳ ಒಳಕಲ್ಲು ದೊಡ್ಡದು ಒಳಕಲ್ಲು ನಾವು ಅವಾಗೆಲ್ಲ ಅಕ್ಕಿ ಅದೆಲ್ಲ ಇದ್ವಿ ದೋಸೆ ಹಿಟ್ಟು ಅಕ್ಕಿ ಹಿಟ್ಟಿಗೆಲ್ಲ ಅಂಥ ಹೊಳಕಲ್ಲು ಇದ್ರೆ ಅಂಥದ್ರಲ್ಲಿ ಹಾಕಿ ಸ್ವಲ್ಪ ಒಂದು ಆಗಿ ಚಚ್ಕೋಬೇಕು ಇದನ್ನೆಲ್ಲ ಸಣ್ಣದಾಗಿ ಸ್ವಲ್ಪ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ಒಂದು ಆಗಿ ಆಮೇಲೆ ಇನ್ನೂ ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ಒಂದು ಸಣ್ಣ ಹಾಕಬೇಕು ಅಂದರೆ ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಈ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ತರಿ ತರಿಯಾಗಿ ಮಾಡ್ಕೋಬೇಕು ಆ ಲೆವೆಲ್ಗೆ ಮಾಡ್ಕೊಬೋದು ಏಕೆಂದರೆ ಒಳಕಾಲಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಿರ್ತೀರ ಕುಟ್ಟಿ ಸ್ವಲ್ಪ ಸ್ವಲ್ಪವಾಗಿ ಇದಾಗಿರ್ತದೆ ಆಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾವು ನೋಡ್ಕೊಂಡು ಮಾಡಿ ಯಾಕೆಂದರೆ ಬ್ಲೇಡ್ ಹೋಗುತ್ತೆ ನೀವು ದಪ್ಪ ಹಾಕಿದ್ರೆ ಬ್ಲೇಡಲ್ಲಿ ಇದಾಗುತ್ತೆ ಬ್ಲೇಡ್ ಹೋಗ್ಬಿಡುತ್ತೆ ಹಂಗಾಗಿ ನಾನು ಫಸ್ಟು ಒಳಕಾಲಲ್ಲಿ ಚಚ್ಚಿ ಅದನ್ನೆಲ್ಲ ಸ್ವಲ್ಪ ಮುಕ್ಕಾಲು ಭಾಗ ಅದ್ರಲ್ಲಿ ಪೌಡ್ರ್ ಮಾಡಿ ಭಾಗ ಮಾತ್ರ ನಾನು ಇದರಲ್ಲಿ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿದ್ದೆ ನಾನು ಇದನ್ನೆಲ್ಲ ಹಾಕ್ಕೊಂಡು ರೀತಿ ಮಾಡ್ಕೊಳ್ಳಿ ಇನ್ನೂ ಎಕ್ಸ್ಟ್ರಾ ಇನ್ನೂ ಎಷ್ಟೋ ಇರುತ್ತೆ ನಾನು ಅವೆಲ್ಲ ನಿಮಗೆ ಇಲ್ಲಿ ತೋರಿಸಿಲ್ಲ ನಾನು ಸುಮಾರಿಗೆ ಒಂದು ಐವತ್ತು ಅರವತ್ತರ ತನಕ ನಾನು ಐಟಮ್ ಹಾಕಿದ್ದೀನಿ ಅದಕ್ಕೆ ಮೀರಿ ಹಾಕೋ ನಾನು ಇದಕ್ಕಿನ್ನ ಕ ಕೆಂಪು ಗುಲ್ಗಂಜಿ ಬಿಳಿ ಗುಲ್ಗಂಜಿ ಕೂಡ ಎಲ್ಲ ಹಾಕಿದ್ದೀನಿ ನಿಮ್ಗೆ ಅದನ್ನೆಲ್ಲ ನಾನು ತೋರಿಸಿಲ್ಲ ಇಲ್ಲಿ ನೋಡಿ ಇದೆಲ್ಲ ಎಷ್ಟು ಥರ ಬರುತ್ತೆ ನಾನು ನೋಡಿ ಇದನ್ನೆಲ್ಲ ರೆಡಿ ಮಾಡಿ ಈ ಥರ ಇಟ್ಕೊಂಡಿದ್ದು ರೆಡಿ ಮಾಡಿ ಇಟ್ಟಿದ್ದೀನಿ ಇದು ನೋಡಿ ನೋಡಿ ಈ ರೀತಿ ಇಷ್ಟು ಇಷ್ಟು ಇದಾಗಿದ್ದರೆ ಸಾಕು ನಿಮಗೆ ನೋಡಿ ಅಷ್ಟು ಏನು ತರಿ ಇಲ್ಲ ಇದು ಪರವಾಗಿಲ್ಲ ಯಾಕೆಂದರೆ ನಾವು ಕೆಂಡಕ್ಕೆ ಹಾಕೋದ್ರಿಂದ ಇದೇನು ಯಾವ ರೀತಿ ಅಷ್ಟು ಬರುತ್ತೆ ನೋಡಿ ಇಷ್ಟು ಇದಾಗಿ ಮಾಡಿಕೊಬೋದು ನೀವು ಅಷ್ಟು ಮಾಡಿಟ್ಕೊಂಡು ಇದನ್ನೆಲ್ಲ ಈಗ ಹಾಂ ಇಷ್ಟಾಯಿತು ಈಗ ಪೌಡ್ರು ರೆಡಿ ಮಾಡ್ಕೊಳ್ತೀರಾ ಎಲ್ಲ ಮಾಡ ಆದ್ಮೇಲೆ ನೀವು ಹೇಳಿದ್ನಲ್ಲ ಹಿಂದಿನ ವಿಡಿಯೋ ಮಹಾಲಕ್ಷ್ಮೀನ ನೀವು ಕರ್ಕೊಂಡು ಬರಬೇಕಾರೆ ಆರರಿಂದ ಐದೂವರೆಯಿಂದ ಆರೂವರೆ ಒಳಗಡೆ ಅಮ್ಮನ್ನ ನೀವು ಪೂಜೆ ಮಾಡಬೇಕಾದ್ರೆ ಎಲ್ಲ ಹಾಕಿ ಪೂಜೆ ಮಾಡಿದ್ಮೇಲೆ ಕೊನೆಯದಾಗಿ ನೀವು ಈ ಈ ಧೂಪನ ಹಾಕಬೇಕು ಈ ಧೂಪ ಹಾಕಿದಾಗ ಈ ನೋಡಿ ಎಲ್ಲ ಒಳ್ಳೊಳ್ಳೆ ಒಂದು ಇರೋದಂತಲ್ಲ ನೋಡಿ ಈ ಜಾಕಾಯಿ ಅಮ್ಮನ ಪ್ರಿಯವಾದ್ದು ಈ ಜಾಗ ಪತ್ರೆ ಅಮ್ಮನಿಗೆ ಪ್ರಿಯವಾದ್ದು ಇದು ಇದೆಲ್ಲ ಒಂದು ಇದು ನೋಡಿ ಇದು ಕೂಡ ಸುವಾಸನೆ ಉಳ್ಳೋ ಅಂಥದ್ದು ಇದು ಕೂಡ ಲಾವಂಚ ಇವೆಲ್ಲ ಕ ಇದು ಇದು ಅಷ್ಟೇ ಕೊನೆ ಒಳಗಡೆ ಹಾಕೋಬೇಕು ನೀವು ಇವೆಲ್ಲ ಇದೆಲ್ಲ ಬೇಗ ನುಣ್ಣಗಾಗ್ಬಿಡುತ್ತೆ ಕರ್ಪೂರ ಹಂಗಾಗಿ ಕರ್ಪೂರ ಜಾಸ್ತಿ ಹಾಕ್ಬಾರ್ದು ನೀ ಆ ಕೆಂಡದ ಮೇಲೆ ಹಾಕ್ದಾಗ ಬೇಗ ಒಂದು ಸ್ವಲ್ಪ ದಗ್ಗಂತ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವು ಸ್ವಲ್ಪವಾಗಿ ಹಾಕೋಬೇಕು ಕೊನೆಯದಾಗಿ ಸ್ವಲ್ಪ ಹಾಕೋಬೇಕು ಮತ್ತು ಇದೆಲ್ಲ ಸ್ವಲ್ಪ ಹಾಕೋಬೇಕಾಗುತ್ತೆ ಇನ್ನು ಕೆಲವು ಎಷ್ಟೋ ನಿಮ್ಗಿನ್ನೂ ಕೆಲವು ಒಂದು ಇದಾವೆ ನಾವು ಮಾಡ್ಕೊಳ್ತೀವಿ ಅನ್ನೋ ಶಕ್ತಿ ಇದ್ರೆ ಇನ್ನೂ ಕೆಲವಾರು ಮೂಲಿಕೆಗಳನ್ನ ನೀವು ಕೂಡ ಹಾಕೋಬೋದು ನೀವು ಈಗ ಸದ್ಯಕ್ಕೆ ಇಷ್ಟು ಹಾಕ್ಕೊಂಡ್ರೆ ನೀವು ನೋಡಿ ಇಷ್ಟು ಮಾಡ್ಕೊಂಡು ನೋಡಿ ನೀವು ಇಷ್ಟು ಮಾಡಿಕೊಂಡು ನೀವು ಆ ಲಕ್ಷ್ಮೀನ ತರಬೇಕಾದ್ರೆ ಈ ಎಲ್ಲ ಪೂಜೆ ಹಾಕಿ ಕೊನೆಯಲ್ಲಿ ನೀವು ಕರ್ಪೂರ ಆರತಿಯಲ್ಲೇ ಎತ್ತೀರಾ ಮಹಾಮಂಗಳಾರತಿ ಮಾಡಾದ್ಮೇಲೆ ಈ ಧೂಪದಿಂದ ಅಮ್ಮನಿಗೆ ಒಂದು ಧೂಪ ಹಾಕಬೇಕು ಪ ಇದನ್ನು ನಾನು ಹೇಳಿದ್ದೀನಲ್ವ ನೋಡಿ ಈ ಇದನ್ನೆಲ್ಲ ತೋರಿಸಿದಲ್ವ ಇದನ್ನು ಇದನ್ನು ಕೂಡ ಚೆನ್ನಾಗಿ ಚಚ್ಕೋಬೇಕು ಅದನ್ನು ಕೂಡ ಚೆಚ್ಕೊಂಡು ಹಾಕೊಂಡ್ರೆ ಸರಿಗಿಲ್ಲ ಮಿಕ್ಸಿಗೆ ಹಾಕ್ಕೊಳ್ದಂಗೆ ಬರೀ ಕಲ್ಲಲ್ಲೇ ಚಚ್ಕೊಂಡು ನಡೀತದೆ ಮಿಕ್ಸಿಗೆ ಹಾಕೋದು ಬೇಕಾಗಿಲ್ಲ ಚೆಚ್ಕೊಂಡು ಇವೆಲ್ಲ ಆದಾಗ ಆಮೇಲೆ ಅದರೊಳಗೆ ಮಿಕ್ಸಿಗೆ ಹಾಕೊಂಡ್ರೆ ಸರಿ ಹೋಗುತ್ತೆ ಅದು ಮಿಕ್ಸಿಗೆ ಹಾಕೋದೇನು ಬೇಕಾಗಿಲ್ಲ ಇವು ಯಾಕೆಂದ್ರೆ ಇವೆಲ್ಲ ನೋಡಿ ಇದು ಸ್ವಲ್ಪ ಕೈಯಲ್ಲಿ ಎಲ್ಲ ಕಿತ್ಕೋಬೇಕು ಫಸ್ಟ್ ಇದನ್ನೆಲ್ಲ ನೋಡಿ ಈ ಥರ ಎಲ್ಲ ಮಾಡಿದ್ರೆ ಇದು ನೋಡಿ ಇದು ಈ ಥರ ಕೈಯಲ್ಲೇ ಸ್ವಲ್ಪ ಇದಾಗುತ್ತೆ ಅಂದರೆ ಬಿಸಿಲಿಗೆ ಸ್ವಲ್ಪ ಒಣಗಿಸ್ಬೇಕು ನೋಡಿ ಇದೆಲ್ಲ ಈ ರೀತಿ ಇರುತ್ತೆ ಇದು ಕೈಯಲ್ಲೇ ಸ್ವಲ್ಪ ಇದಾಗುತ್ತೆ ಇದೆಲ್ಲ ಸ್ವಲ್ಪ ಹೇಗೋ ಆಗುತ್ತೆ ಈ ಜಠಮಾಸಿನೂ ಮತ್ತು ಈ ತಾಮ್ರಶಿಕಿನೇ ಸ್ವಲ್ಪ ಕಷ್ಟ ಅದನ್ನೇ ಅದಕ್ಕೆ ಕೈಯಲ್ಲೆಲ್ಲ ಸ್ವಲ್ಪ ಮಾಡಿಕೊಂಡು ಆಮೇಲೆ ಒಂದು ಒಳಕಲ್ನಲ್ಲಿ ಹಾಕಿ ಚಚ್ಕೋಬೇಕು ಮತ್ತು ಈ ಬಿರಿಯಾನಿಯಲ್ಲೇ ಇವೆಲ್ಲ ಸ್ವಲ್ಪ ನುಣ್ಗಾಗೋದು ಕಷ್ಟ ಇದೆ ನೋಡಿ ಅದನ್ನ ಮೊದಲೇ ನೀವು ಕೈಲಿ ಮಾಡಿ ಆ ಕಲ್ಲುಗಳಲ್ಲಿ ಹಾಕ್ಕೊಂಡು ಚೆಚ್ಕೋಬೇಕು ಚಚ್ಚಿ ತದನಂತರ ನೋಡಿರಿ ಆ ಥರ ಪೌಡ್ರ್ ಮಾಡಿ ಇದನ್ನು ಯಾವ ರೀತಿ ಕೆಂಡ ಮಾಡ್ಕೋಬೇಕು ಅಂತಂದರೆ ಈ ಸಮಿತಿಗಳೇನಾದ್ರು ಸಿಕ್ಕಿದ್ರೆ ನೀವು ಆ ಸಮಿತ್ಗಳಲ್ಲಿ ಸ್ವಲ್ಪ ಹಾಕ್ಕೊಂಡು ಧೂಪ ಹಾಕೋಬೋದು ಇಲ್ಲ ಸಮೀತು ಎಲ್ಲ ತಿರ್ಗ್ ತರಬೇಕು ಅದೆಲ್ಲ ಆಗಲ್ಲ ಕಷ್ಟ ಇದೆ ಅನ್ನೋದಾದರೆ ಈ ಬೆರಣಿ ಬರುತ್ತಲ್ಲ ಬೆರಣಿ ತಂದು ಇಟ್ಕೊಂಡು ಆ ಬೆರಣಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತುಪ್ಪದ ಸ್ವಲ್ಪ ಅದು ಹತ್ಕೊಂಡ್ಮೇಲೆ ಅದು ಸ್ವಲ್ಪ ಕೆಂಪುಗೆ ಕೆಂಡ ಥರ ಆಗುತ್ತಲ್ವ ಅದೆಲ್ಲ ಉರಿದಾದ್ಮೇಲೆ ಆ ಕೆಂಪು ಅದ್ರ ಮೇಲೆ ಆ ತು ಆ ಬೆರಣಿ ಮೇಲೆ ಆ ಬೆರಣಿ ಮೇಲೆ ಇದನ್ನು ಹಾಕೋಬೇಕು ಈ ಧೂಪ ಹಾಕಿದಾಗ ಭಾಳ ಒಂದು ಶ್ರೇಷ್ಠವಾದಂಥ ಧೂಪ ಇದು ನಮ್ಮ ಆಗಲಿನ ಆಗಲಿನ ಕಾಲದ ಒಂದು ಪ್ರಾಚೀನ ಕಾಲದ ಋಷಿ ಮುನಿಗಳು ಮಾಡ್ತಾ ಇದ್ದಂಥ ಒಂದು ಇದು ಧೂಪ ತಯಾರಿಕೆ ಇದು ಇಂಥ ಧೂಪ ಈಗ ಯಾರೂ ಈ ರೀತಿ ಮಾಡಲ್ಲ ಅಂಗಡೇ ಅಂಗಡೀಲಿ ತರ್ತೀವಿ ಕೆಮಿಕಲ್ದು ಹಾಕ್ತೀವಿ ಅವಾಗೆ ನಾವು ಕುಡಿತೀವಿ ಅಪ್ಪಪ ದೇವ್ರುಗಳು ಕುಡಿತಾರೆ ನಾವೇ ಕುಡಿಯೋ ಹಾಕದೆ ಮೂಗು ಮುಚ್ಕೊಂಡು ಈಚೆ ಓಡೋಗ್ತೀವಿ ಪಾಪ ದೇವ್ರಗಳಿಗೆ ಕುಡೀರಿ ಅಂತ ಬಿಡ್ತೀವಿ ಇದು ಪಾಪ ಏನು ಮಾಡಲಿಕ್ಕಾಗಲ್ಲ ಇರೋ ಅಂಥದ್ರಲ್ಲಿ ನಾವು ಅನುಸರಣೆ ಮಾಡ್ಕೋಬೇಕು ವೀಕ್ಷಕರೇ ಈಗ ಈಗ ನಾನು ಅದಕ್ಕಾಗಿ ಈಗ ನಿಮ್ಮ ತೋರಿಸಿದ್ದೀನಿ ಕೆಲವೊಂದು ವಸ್ತುಗಳನ್ನ ನಾವು ನಮ್ಮ ಕೈಲಿ ಸಾಧ್ಯ ಆಗೋದನ್ನ ಮಾಡೋಕ್ಕಾಗದೆ ಅದನ್ನು ನಾವು ಅಂಗ್ಡೀಲಿ ಸಿಕ್ಕೋ ಅಂತದನ್ನ ತಂದು ನಾವು ಎಲ್ಲ ನಾವು ಮಾಡ್ಕೊಳ್ತೀವಿ ಏನೋ ಸಮಯ ಸಿಕ್ಕದಿರೋರಿಗೆ ಆದರೆ ಪಾಪ ಅವರು ಕಷ್ಟ ಇದೆ ಅಂತ ಹೇಳ್ಕೊಬೋದು ಏಕೆ ಮನೇಲಿರ್ತೀವಿ ಮನೇಲಿರೋ ಅಂಥವರು ಇದನ್ನು ಸ್ವಲ್ಪ ಕಷ್ಟ ಆಗ್ಬೋದು ಕಷ್ಟ ಆದರೂ ನೀವು ಮಾಡಿದ್ರೆ ನಿಮ್ಮ ಇಷ್ಟ ಪ್ರಕಾರವಾಗಿ ಮನೇಲಿ ಆ ಮಹಾಲಕ್ಷ್ಮಿ ಒಂದು ನಿಮಗೆ ಅಭಿವೃದ್ಧಿ ಕೊಡ್ತಾಳೆ ನಕ್ಷಕರೇ ಅದಕ್ಕಾಗಿ ಇದನ್ನೆಲ್ಲ ತೋರ್ಸೋಕ್ಕೆ ನಾನು ಇದು ಮಾಡಿದ್ದು ಯಾಕೆ ಯಾವತ್ತೇ ತೋರಿಸಿದ್ರೆ ನೀವು ಇದನ್ನೆಲ್ಲ ಹೊಂಚ್ಕೊಳ್ಬೇಕು ಇದನ್ನೆಲ್ಲ ಹೊಂಚ್ಕೊಂಡು ರೆಡಿ ಮಾಡ್ಕೋಬೇಕು ಹಾಗಾಗಿ ತೋರಿಸಿದ್ದೀನಿ ನಾನು ನೋಡಿ ಇದನ್ನೆಲ್ಲ ನಾನು ಸ್ವಲ್ಪ ಹೆಚ್ಚೆಚ್ಚಾಗೆ ಕೆ ಜಿ ಗಟ್ಟಲೆ ತರಿಸಿಕೊಂಡ್ಬಿಟ್ಟಿದ್ದೀನಿ ಆಗಾಗ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ತಂದು ತಂದಿಕ್ಕೊಂಡಿದ್ದೀನಿ ಬೇರೆ ಕೆ ಕೇಳ್ತಾರೆ ಅವ್ರಿಗೂ ಕೂಡ ನಾನು ಕೊಟ್ಬಿಡ್ತೀನಿ ನೋಡಿ ಈ ರೀತಿ ಎಲ್ಲ ಸ್ವಲ್ಪ ಜಾಸ್ತಿ ತಂದಿಕೊಂಡಾಗ ನಿಮಗೆ ಅವಾಗ ಅವಾಗ ಅನುಕೂಲ ಆದಾಗ ನಿಮಗೆ ತಗೋಬೋದು ನಾನು ಇದನ್ನು ಹೆಚ್ಚಿಗೆ ತಂದು ಕೇಳಿದವರು ಕೂಡ ಅವ್ರಿಗೂ ಕೂಡ ನಾನು ಈ ಥರ ನಮ್ಗೆ ಬೇಕು ಸ್ವಚ್ಛವಾಗಿರೋದು ಅಂತಾರೆ ಹಾಗಾಗಿ ನಾನು ಅವರು ಕೂಡ ನಾನು ಅವ್ರಿಗೆ ಬೇಕು ಅಂದರೆ ಕೊರಿಯರ್ ಕೂಡ ನಾನು ಮಾಡ್ತೀನಿ ಅವ್ರಿಗೆ ಹಂಗಾಗಿ ನೋಡಿ ವೀಕ್ಷಕರೇ ನೀವು ತಂದಿಕೊಂಡು ಈ ರೀತಿಯ ಶುದ್ಧವಾದ ಒಂದು ನಮ್ಮ ಮನೆಯಲ್ಲಿ ನಾವು ಒಂದು ಕುಡಿದಾಗ ಆರೋಗ್ಯ ಇರಬೇಕು ನಮಗೆ ನಮ್ಮ ಕೆಲವೊಂದು ಒಂದು ಏನೋ ಒಂದು ಆಸ್ತಮಾ ಅಂತ ಹೇಳ್ತಾರೆ ಆ ಅಸ್ತಮಕ್ಕೆ ಇದಕ್ಕೆ ಇದೆಲ್ಲ ಏನಾಗುತ್ತೆ ಅಷ್ಟು ಒಳ್ಳೆಯದು ಅದು ಮತ್ತು ದೇವರುಗಳಲ್ಲಿ ಮತ್ತು ಕೆಲವೊಂದು ನೆಗೆಟಿವ್ಗಳಿದ್ದಾಗ ಅವೆಲ್ಲ ಎದ್ದು ಬಿದ್ದು ಓಡೋಗ್ತಾ ಇರ್ತವೆ ಈ ಇದಕ್ಕೆ ಅವ್ರು ತಡ್ಕೊಳ್ಳೋದಿಲ್ಲ ನಾವು ಸುಮ್ಮನೆ ತಂದು ಏನೇನೋ ತಂದು ಮನೆಯಲ್ಲಿ ನಿಂಬೆಹಣ್ಣಂತೆ ಕಾಯಿ ಅಂತ ಅದಂತೆ ಇದಂತೆ ಏನೇನೋ ತಂದು ಕಟ್ತೀವಿ ಅವು ಯಾವುದಕ್ಕೂ ಜಗ್ಗಲ್ಲ ಹಾಕೋ ಅಂಥ ವಸ್ತುಗಳು ಹಾಕಿದಾಗ ಓಡೋಯ್ತವೆ ಮತ್ತು ವೀಕ್ಷಕ ಇದಕ್ಕೆ ಇನ್ನೊಂದು ಮರ್ತೆ ಬಿಳಿ ಸಾಸಿವೆ ಕೂಡ ಹಾಕ್ಕೋಬೋದು ಇದಕ್ಕೆ ಬಿಳಿ ಸಾಸಿವೆ ನಾನು ಹೇಳೋದು ಮರ್ತಿದ್ದೆ ಅದಕ್ಕೆ ನೀವು ಬಿಳಿ ಸಾಸಿವೆ ಕೂಡ ಹಾಕ್ಕೋಬೋದು ಒಂದು ಸ್ವಲ್ಪ ಎಲ್ಲ ಹಾಕಿ ಇದನ್ನು ನೀವು ದೂಪಾಗ ಆ ಅಮ್ಮನಿಗೆ ಧೂಪ ತೋರಿಸಿ ಆ ಮನೆಯಲ್ಲಿ ಎಲ್ಲ ಕಡೆ ಬಾತ್ರೂಮ್ ಒಂದು ಬಿಟ್ಬಿಟ್ಟು ನೀವೆಲ್ಲ ಕಡೆಯಿಂದ ಧೂಪ ತೋರಿಸ್ಕೊಂಡು ಐದು ನಿಮಿಷ ನೀವು ಕಿಟಕಿ ಬಾಕ್ಲೆಲ್ಲ ಮುಚ್ಚಿಬಿಡಬೇಕು ಹೊಗೆ ಏಕೆಂದರೆ ಹಾಕೋದೆ ನೀವು ಸಂಜೆ ಹಾಗಾಗಿ ನೀವು ಸಂಜೆ ಮೇಲೆ ಹೇಳ್ತಾ ಇರೋದು ಅಂತ ನೀವು ಕಿಟಕಿ ಬಾಕ್ಲೆಲ್ಲ ಹಾಕಿಬಿಟ್ಟು ಒಂದು ಐದು ನಿಮಿಷ ಹೊರಗೆ ಹೋಗಿ ನೀವು ತದನಂದ ಐದು ನಿಮಿಷ ಬಿಟ್ಟು ಕಿಟಕಿ ಬಾಕ್ಲೆಲ್ಲ ಓಪನ್ ಮಾಡಿ ಆ ಹೊಗೆ ತುಂಬಿ ಆ ಕಿಟಕಿ ಬಾಕಲುಗಳಲ್ಲಿ ತುಂಬಿ ಹೊರಗೆ ತುಂಬಲಾರದೆ ಹೊರಗೆ ಹೋಗ್ಬೇಕದು ಆಗ ದಾರಿದ್ರ ಮತ್ತೆ ಅಂಥ ಕೆಟ್ಟು ನೆಗೆಟಿವ್ ಎಲ್ಲ ಅದರೊಳಗೆ ತಡ್ಕೊಳ್ಳೋಕಾಗದೆ ಅವು ಹೊರಗಡೆ ಹೋಗಿರ್ತವೆ ಈ ಮಹಾ ನಮ್ಮ ಮಹಾಲಕ್ಷ್ಮಿಯ ಮಹಾ ತಾಯಿಗೆ ಆನಂದವಾಗಿ ನಿಮ್ಮ ಮನೆಯಲ್ಲಿ ಬಂದು ಅಷ್ಟು ಒಂದು ಇದಾಗಿ ಕೂತ್ಕೊತಾಳೆ ಸಂತೋಷವಾಗಿ ಕೂತ್ಕೊತಾಳೆ ವೀಕ್ಷಕರೇ ಅಮ್ಮನ ಬರ ಮಾಡ್ಕೋಬೇಕು ಅನ್ನೋದಿದ್ದರೆ ನಿಮ್ಮ ಮನೆಯಲ್ಲಿ ಅವಳು ಬಂದು ಸ್ಥಿರವಾಗಿ ನೆಲೆಸ್ಕೋಬೇಕು ಅನ್ನೋದು ಇದ್ರೆ ನೀವು ಇದನ್ನು ಮಾಡ್ಕೊಳ್ಳಿ ಅದಕ್ಕಾಗೆ ನಾನು ಇನ್ನೂ ಇಷ್ಟು ದಿನಕ್ಕೆ ಮುಂಚೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆ ನಿಮ್ಗೆ ಇದೆಲ್ಲ ರೆಡಿ ಮಾಡ್ಕೋಬೇಕು ಅಂದರೆ ನಿಮಗೂ ಕೂಡ ಸ್ವಲ್ಪ ಸಮಯ ಹಿಡಿಯುತ್ತೆ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನಿಮಗೆ ಈ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ನಾನು ಹಾಕಿದಂಥ ವೀಡಿಯೋ ತಕ್ಷಣಕ್ಕೆ ನಿಮಗೆ ಬಂದು ಸೇರುತ್ತೆ ಐಕಾನ್ ಬೆಲ್ಲನ್ನು ಒತ್ತಿ ವೀಕ್ಷಕರೇ ಧನ್ಯವಾದಗಳು